ಶ್ರೀ ಶ್ರೀನಿವಾಸ ಹೋಟೆಲಲ್ಲಿ ಮೊದಲನೇದಾಗಿ ನಾವು ತೋರಿಸುವಂಥದ್ದು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ತ್ಯಾಗರಾಜ ನಗರ ಬಂದಿದ್ದೀನಿ. ತ್ಯಾಗರಾಜ ನಗರದಲ್ಲಿ ಶ್ರೀನಿವಾಸ ಹೋಟೆಲ್ ಅಂತ ದೋಸೆ ಹಾಗೂ ರೈಸ್ ಬಾತ್ ಸಿಕ್ಕಾಪಟ್ಟೆ ಫೇಮಸ್ಸು. ರೈಸ್ ಬಾತ್ ಅಂದರೆ ಚಿತ್ರಾನ್ನನೂ ಕೂಡ ಫೇಮಸ್. ಚಿತ್ರಾನ್ನದಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ನಿಮಗೆ ಇಲ್ಲಿ ಸಿಗುವಂಥದ್ದು. ಮತ್ತು ಇದ್ದಿರೋಂಥದ್ದು ತ್ಯಾಗರಾಜ ನಗರ ಸ್ವಾಮಿ ವಿವೇಕಾನಂದ ರೋಡ್ ಅಂತ ಇದೆ. ಮತ್ತು ಇನ್ನು ನನ್ನ ಹಿಂದೆಗಡೆ ಪ್ಲೇಗಮ್ಮ ದೇವಸ್ಥಾನ. ಪ್ಲೇಗಮ್ಮ ದೇವಸ್ಥಾನದ ಅಪೋಸಿಟ್ ರೋಡ್ ಬಂದರೆ ಇಲ್ಲೇ ನಿಮಗೆ ಶ್ರೀನಿವಾಸ ಹೋಟೆಲ್ ಅಂತ ಕಾಣುತ್ತೆ. ಅದ್ಭುತವಾಗಿರೋಂಥ ದೋಸೆ ಹಾಗೂ ರೈಸ್ ಬಾತು ಹಾಗೂ ಚಿತ್ರಾನ್ನ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತಂತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಬಂದಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟಿಫನ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಟಿಫನ್ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀನಿವಾಸ ಅಂತ. ಶ್ರೀನಿವಾಸ್ ಅವರು ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಶ್ರೀನಿವಾಸ ಹೋಟೆಲ್? ಸರ್ ಇದು 19ನೇ ವರ್ಷ ಇದು. ಓಕೆ, 19ನೇ ವರ್ಷ. ಸೂಪರ್ ಸರ್. 19 ವರ್ಷ ಸುಮ್ಮನೆ ಅಲ್ಲ, ನಮ್ಮ ತಂದೆ ತಾಯಿ ಶುರು ಮಾಡಿದ್ದು. ಅಪ್ಪಾಜಿ ಅಮ್ಮ ಶುರು ಮಾಡೋದು. ಸೊ ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಇಲ್ಲ ಈಗ, ಅದನ್ನು ನಡ್ಸ್ಕೊಂಬರ್ತಾ ಇಲ್ಲ. ಅಪ್ಪಾಜಿ ಶುರು ಮಾಡಿದ್ದು. ಅಪ್ಪಾಜಿ ಅಂದರೆ ಹೇಗೆ ಶುರು ಮಾಡಿದ್ದೆ ಅನ್ನೋದು ಐಡಿಯಾ ಇದೆಯಾ? ಐಡಿಯಾ ಅಂದರೆ ಮೊದಲಿಂದ ಇದೇ ಫೀಲ್ಡಲ್ಲಿ ಇದ್ದಿದ್ದು, ಅಡುಗೆ ಫೀಲ್ಡಲ್ಲೇ ಇದ್ದಿದ್ದು. ಅಪ್ಪಾಜಿ ಅಡುಗೆ ಫೀಲ್ಡಲ್ಲಿ ಇದ್ರು, ಬಟ್ ಅಮ್ಮ ಬೇರೆ ಕಡೆ ಕೆಲಸ ಮಾಡ್ತಿದ್ರು. ಓಕೆ. ಸೊ ಇಬ್ಬರು ಒಟ್ಟು ಕೂಡಿ ಬೇಡ ನಮ್ದೆ ಏನಾದ್ರು ಒಂದು ಶುರು ಮಾಡೋಣ ಅಂತೇಳಿ 1 ರೂಪಾಯಿ ಇಡ್ಲಿ ಶುರು ಮಾಡಿದ್ರು. 1 ರೂಪಾಯಿ ಇಡ್ಲಿ? 1 ರೂಪಾಯಿ ಇಡ್ಲಿ. ಓಕೆ. ಅವಾಗ ಎಷ್ಟು ಐಟಮ್ ಇತ್ತು ಸರ್? ನಮ್ಮಲ್ಲಿ ಬರೀ ಇಡ್ಲಿ, ರೈಸ್ ಬಾತು, ಪೂರಿ. ಅಪ್ಪಾಜಿ ಶುರು ಮಾಡಿದಾಗ? ಅಪ್ಪ ಶುರು ಮಾಡಿದಾಗ. ಆಮೇಲೆ ಲೇಟರ್ ಅನ್ನು ದೋಸೆ ಎಲ್ಲ ಶುರು ಆಯಿತು. ಆಮೇಲೆ ನಾನು ಕೆಲಸ ಮಾಡ್ತಿದ್ದೆ, ಕೆಲಸ ಬಿಟ್ಬಿಟ್ಟು ನಾನು ಇಲ್ಲೇ ಅವರೊಟ್ಟಿಗೆ ಜಾಯ್ನ್ ಆದೆ. ಅವಾಗಿಂದ ದೋಸೆ ಎಲ್ಲ ಶುರು ಆಯಿತು. ಓಕೆ. ಅಪ್ಪ ಜೊತೆ ಕೈ ಜೋಡಿಸಿದ್ದು ಯಾವಾಗ ನೀವು? ಅಂದರೆ ಯಾವ ಜೋಡಿಸಿದ್ದು? 2000 ಇಸ್ವಿ. 2000 ಇಸ್ವಿಲಿ. ಸೊ ಅವಾಗಿಂದ ದೋಸೆನೂ ಸ್ಟಾರ್ಟ್ ಆಯಿತು ಅನ್ಕೋತೀನಿ. ಆ್ಯಕ್ಚುಲಿ ನಾವು ಈ ಸ್ಥಳಕ್ಕೆ ಬಂದು 19 ವರ್ಷ. ಮುಂಚೆ 3 ವರ್ಷ ಬೇರೆ ಕಡೆ ಮನೇಲೇ ಮಾಡ್ತಾ ಇದ್ವಿ. ಮನೆಯಿಂದನೇ ನಡೀತಿತ್ತು, ಮನೆಗೆ ಬರೋರು ಕಸ್ಟಮರ್ಸ್. ಓಕೆ. ಇವಾಗ ಏನೇನೆಲ್ಲ ಸಿಗುತ್ತೆ ಸರ್ ಹೋಟೆಲಲ್ಲಿ? ಈಗ ದೋಸೆಯಲ್ಲಿ ಒಂದು 5 ವೆರೈಟಿ ಇದೆ. ಪುದೀನಾ ಮಸಾಲೆ, ಮಸಾಲೆ, ಪುಡಿ ಮಸಾಲೆ, ಸಾಗು ಮಸಾಲೆ, ಬಾತ್ ಮಸಾಲೆ ಮತ್ತು ಖಾಲಿ ದೋಸೆ. ಖಾಲಿ ದೋಸೆ ಇಷ್ಟು ವೆರೈಟಿ ಇದೆ. ಓಕೆ. ಓಕೆ. ಮತ್ತು ಇನ್ನು ಇಡ್ಲಿ, ಪೂರಿ, ಅದು ಕೂಡ ತಟ್ಟೆ ಇಡ್ಲಿ ಇದೆ, ಪೂರಿ ಇದೆ. ಬಾತಲ್ಲಿ 2 ಥರ ಇರುತ್ತೆ, ಒಂದು ಎರಡೆಕಾಯಿ ಚಿತ್ರಾನ್ನ, ಇನ್ನೊಂದು ಬಾತ್ಗಳು. ದಿನಕ್ಕೆ ಒಂದೊಂದು ಚೇಂಜ್ ಆಗುತ್ತೆ. ಓಕೆ. ಫ್ರೈಡೇ ಸ್ಯಾಟರ್ಡೆ ಬಂದು ಗೀ ರೈಸ್ ರೆಗ್ಯುಲರು, ಬಟ್ ಇನ್ನು ಇದು ಸಂಡೇ ಬಂದ್ಬಿಟ್ಟು ಬ್ರೆಡ್ ಪಲಾವ್. ಅದೆರಡು ರೆಗ್ಯುಲರ್ ಅದು. ಓಕೆ. ಸ್ಯಾಟರ್ಡೆ ಸಂಡೇ ರೆಗ್ಯುಲರ್. ಇವೆರಡು ಸರಿ ಇರುತ್ತೆ. ಓಕೆ. ಓಕೆ. ಮತ್ತು ಇನ್ನು ಬಹಳ ಇಷ್ಟಪಡೋಂಥದ್ದು ದೋಸೆ ಹಾಗೂ ಎಳ್ಳಿಕಾಯಿ ಚಿತ್ರಾನ್ನ. ಏನು ಸರ್ ಅದರಲ್ಲಿ ಏನೋ ಮ್ಯಾಜಿಕ್ ಉಂಟಾ? ಮ್ಯಾಜಿಕ್ ಏನಿಲ್ಲ ಸರ್, ಬೇರೆ ಕಡೆ ಎಲ್ಲ ಥರ ಅದೇ ದೋಸೆ ಅಲ್ವಾ, ನಮ್ದು ಏನೋ ಒಂಥರ ಚೂರು ವಿಭಿನ್ನವಾಗಿರೋದ್ರಿಂದ ಜನ ಇಷ್ಟಪಡ್ತಾರೆ. ಅದು 5 ಥರ ಸೊಪ್ಪಿರುತ್ತೆ ಅದರಲ್ಲಿ, ಪುದೀನಾ ಮಸಾಲೆಯಲ್ಲಿ. ಬರೀ ಅದನ್ನ ಏನಂದ್ರೆ ಪುದೀನಾ ರೂಢಿ ಆಗೋಗಿದೆ ಅದು. ಎಲ್ರು ಪುದೀನಾ ಮಸಾಲೆ ಕುಡಿಸಿರೋಣ ಅಂತಾರೆ. ಅದ್ರಲ್ಲಿ 5 ಥರ ಸೊಪ್ಪಿರುತ್ತೆ. 5 ಥರ ಸೊಪ್ಪಿರುತ್ತೆ ಬರೀ ಪುದೀನಾ ಒಂದೇ ಅಲ್ಲ. ಪುದೀನಾ, ನಾಟಿ ಕೊತ್ತಂಬರಿ, ಪಾಲಕ್ಕು, ಸಬ್ಸಿಗೆ, ಮೆಂತ್ಯ, ಇಷ್ಟು ಸೊಪ್ಪಿರುತ್ತೆ. ಸೊ ಅದಕ್ಕೆ ತುಂಬ ಇಷ್ಟಪಡ್ತಾರೆ. ಎಷ್ಟು ಬಿಟ್ಟ ಒಂದಾ? ಓಕೆ, ಸೂಪರ್. ಮತ್ತೆ ಹೋಟೆಲ್ ಟೈಮಿಂಗ್ ಏನಿದೆ ಸರ್? ನಮ್ಮದು ದೋಸೆ ಎಲ್ಲ 7:30 ಶುರು ಆಗುತ್ತೆ. 7:30 ಶುರು ಆದರೆ 12:30 ತನಕ ಇರ್ತೀವಿ. ಓಕೆ. ಬೇರೆ ಪದಾರ್ಥಗಳೆಲ್ಲ 7 ಗಂಟೆ. ಓಕೆ. ಸೊ 7 ರಿಂದ 12:30. 12:30 ಕ್ಲೋಸ್. ರಜಾ ಏನಾದ್ರೆ? ಇಲ್ಲ ಇಲ್ಲ, ಏನಿಲ್ಲ. ಸೊ ಕಸ್ಟಮರ್ಸ್ ಎಲ್ಲ ನಂಬರ್ಸ್ ತೊಗೊಂಡಿರ್ತಾರೆ ದೂರದಿಂದ ಬರೋರು, ಶಿರಣ ಹೋಟ್ಲ್ ಇದೆಯಾ ಅಂತಾರೆ.
ಇಲ್ಲ ಅಂದ್ರೆ ಡೋಕೆ ಇಲ್ಲ. ಓಕೆ, ಇನ್ನು ಹೋಟೆಲ್ ಇರುವಂತ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಬರೋದಕ್ಕೆ ಸರ್? ಇದು ತ್ಯಾಗರಾಜ ನಗರ. ತ್ಯಾಗರಾಜ ನಗರ ಇಲ್ಲಿ ನಮ್ಮ ಏರಿಯಾದಲ್ಲಿ ಪ್ಲೇಗಮ್ಮನ ದೇವಸ್ಥಾನ ಬಹಳ ಫೇಮಸ್. ಪ್ಲೇಗ್ ಮರಿಯಮ್ಮ ಅದ್ರ ಎದುರುಗಡೆ ರೋಡ್ ನಮ್ಮ ಹೋಟ್ಲ್ ಬರೋದು. ಎದುರುಗಡೆ ಆಕ್ಚುಲಿ ಇದಿರೋದು ವಿವೇಕಾನಂದ ರಸ್ತೆ. ವಿವೇಕಾನಂದ ರಸ್ತೆ, ವಿವೇಕಾನಂದ ರಸ್ತೆ ಹಿಂಗೆ ಇದಾದ್ರೆ ಮಂಜುನಾಥ ರಸ್ತೆ. ಮಂಜುನಾಥ ರಸ್ತೆ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಶ್ರೀ ಶ್ರೀನಿವಾಸ ಹೋಟೆಲಲ್ಲಿ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಪುದೀನಾ ಮಸಾಲೆ. ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಜನ ಇದನ್ನು, ಪುದೀನಾ ಮಸಾಲೆನ. ಹಾಗಾಗಿ ನಾವು ಕೂಡ ಅದನ್ನೇ ತೊಗೊಂಡಿದ್ದೀವಿ. ಅಂಥದ್ದೇನಿದೆ ಅಂತ ಟೇಸ್ಟ್ ಮಾಡುವ ಅಂತ. ನಿಮಗೆ ಈ ರೀತಿ ನೀಟಾಗಿ ಕಟ್ ಮಾಡಿ ಕೊಟ್ಬಿಡ್ತಾರೆ, ನಿಮಗೂ ಈಸಿ ತಿನ್ನುವುದಕ್ಕೆ. ಮತ್ತು ಗೊತ್ತಾಗ್ಬಿಡಿದೆ ನಿಮಗೆ ಶ್ರೀನಿವಾಸ ಹೋಟೆಲ್ ಅವ್ರದೇನೆ ಇದು ಅನ್ನುವಂಥದ್ದು ಒಂದು ಕೂಡ ಆಗುತ್ತೆ, ನೀಟಾಗಿ ಗೊತ್ತಾಗ್ಬಿಡುತ್ತೆ. ದೋಸೆ ಮತ್ತು ಎರಡು ಥರ ಚಟ್ನಿ, ಒಂದು ಕಾಯಿ ಚಟ್ನಿ, ಇನ್ನೊಂದು ಕೆಂಪು ಚಟ್ನಿ ತೊಗೊಂಡಿರುವಂಥದ್ದು, ಎರಡು ಥರನೂ ಸಿಗುತ್ತೆ. ಮತ್ತು ಇನ್ನೊಂದು ಬಹಳ ಖುಷಿ ವಿಚಾರ, ಬಾಳೆ ಎಲೆ ಮತ್ತು ಈ ಥರ ಎಲೆ ಕೂಡ ಬೆಳೆಸ್ತಾರೆ. ದೋಸೆ ಹೊರಗಡೆಯಿಂದ ಗರಿಗರಿಯಾಗಿರುವಂಥದ್ದು ಮತ್ತು ಒಳಗಡೆ ಅಷ್ಟೇ ಮೃದುವಾಗಿರುವಂಥದ್ದು. ತುಪ್ಪ ಅಂತೂ ಜಾಸ್ತಿನೇ ಬಳಸ್ತಾರೆ, ನಂದಿನಿ ತುಪ್ಪನೇ ಬಳಸ್ತಾರೆ. ಮತ್ತು ಆಲೂಗಡ್ಡೆ ಪಲ್ಯ ತುಪ್ಪ ಹಾಕಿದರೆ ಮತ್ತು ಸೊಪ್ಪು ಬಳಸಿರುವಂಥದ್ದು. ಸೊ ಫ್ಲೇವರ್ ಗೊತ್ತಾಗಬೇಕಂದ್ರೆ ಹಾಗೆ ತಿನ್ನೋಣ, ಹಾಗೆ ತಿನ್ನುವ. ಬಾಯಿಗೆ ಹಿಡ್ತಿದ್ದಂಗೆ ನಿಮಗೆ ಫಸ್ಟು ಆ ಪುದೀನ ಫ್ಲೇವರ್ ಸಿಗುತ್ತೆ. ಓಕೆನಾ? ಅದಾಗಿದ ತಕ್ಷಣ ತುಪ್ಪದ ಘಮ ಸ್ಟಾರ್ಟ್ ಆಗದೆ, ಎಗೇನ್ ಲಾಸ್ಟಲ್ಲಿ ಮತ್ತೆ ಉಳ್ಕೊಳ್ಳೋದೆ ಆ ಪುದೀನ ಘಮ. ಪುದೀನ ಘಮ ಬಹಳ ಇಷ್ಟ ಆಗುತ್ತೆ. ಪುದೀನ ಅಂದರೆ ಕೇವಲ ಪುದೀನ ಇರಲ್ಲ, ನಾಟಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ಕು, ಈ ಸೊಪ್ಪು ಕೂಡ ಬಳಸಿರ್ತಾರಂತೆ. ಮತ್ತು ದೋಸೆ ಅಂತೂ ಸೂಪರ್ ಇದೆ. ಆಲೂಗಡ್ಡೆ ಪಲ್ಯ ಸ್ವಲ್ಪ ತೊಗೊಂಡು, ಹಾಗೆ ಚಟ್ನಿನೂ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡೋಣ. ಚಟ್ನಿ ಖಾರ ಹಾಕೊಂಡು ಕೊಡುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ. ಆಹಾ, ಬೆಳಿಗ್ಗೆ ಹೊತ್ತು ಸ್ವಲ್ಪ ಖಾರ ತಿಂದರೂ ಕೂಡ ಅದು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ಸೊ ಹಾಗಾಗಿ ಲೈಟ್ ಖಾರ ಇರ್ಬೋದೇನೋ, ಬಟ್ ನನಗೆ ಹೆವಿ ಅನಿಸ್ತದೆ. ಚೆನ್ನಾಗಿದೆ ಚಟ್ನಿನೂ ಅಷ್ಟೇ, ಖಾರವಾಗಿ ಸ್ವಲ್ಪ ತರಿನೇ ರುಬ್ಬಿರ್ತಾರೆ, ಚೆನ್ನಾಗಿ ಸಿಗುತ್ತೆ. ಆ ಕಾಯಿ ಉರುಗಡ್ಡೆ ಎಲ್ಲ ನೀಟಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಇನ್ನು ಕೆಂಪು ಚಟ್ನಿ ಇರುತ್ತೆ, ಕೆಂಪು ಚಟ್ನಿ ಜೊತೆ ಒಂದು ಸತಿ ಟ್ರೈ ಮಾಡುವ. ಚೆನ್ನಾಗಿದೆ, ಇದೊಂಥರ ಮಸ್ತಿದೆ. ಖಾರ ಇಷ್ಟಪಡೋರು ನಾರ್ಮಲ್ ಚಟ್ನಿಗೆ ಹೋಗಿ, ಖಾರ ಅಂತ ಬೇಡ ಅಂದರೆ ಕೆಂಪು ಚಟ್ನಿ. ಆ ಕೆಂಪು ಮೆಣಸಿನ ಕಾಯಿ ಲೈಟಾಗಿ ಆ ಖಾರ ಸಿಗುತ್ತೆ ಅಷ್ಟೇ, ಅತಿ ಹೆಚ್ಚಿನದೇನು ಸಿಗಲ್ಲ. ಈ ಕಾಯಿ ಚಟ್ನಿ ಇಲ್ಲಾಂದರೆ ಹಸಿರು ಮೆಣಸಿನಕಾಯಿ ಖಾರ ಸರಿ ಈಗ ಹಾಕೊಂಡು ಕೊಡುತ್ತೆ. ಚೆನ್ನಾಗಿದೆ, ಸೂಪರ್. ದೋಸೆ ಅಂತೂ ಅಲ್ಟಿಮೇಟ್. ಇಷ್ಟೇ ಅಂತಲ್ಲ, ಇನ್ನು ಸುಮಾರು ಥರ ದೋಸೆ ಇದೆ. ಬಟ್ ನೆಕ್ಸ್ಟು ನಾವು ತೊಗೊಬೇಕು ಅಂದ್ಕೊಂಡಿರೋದು ಚಿತ್ರಾನ್ನ. ನೋಡುವ, ಅಲ್ಲಿ ಹೋದ್ಮೇಲೆ ಏನು ಅನಿಸುತ್ತೋ ಅದನ್ನು ರಪ್ಪ ಅಂತ ತೊಗೊಂಡು ಬಂದ್ಬಿಡೋಣ. ಕಡಲೆ ಬೀಜ ಸಿಕ್ಕಿದ್ರೆ ಏನೋ ಒಂಥರ ಬದಾಮಿ ಗೋಡಂಬಿ ಸಿಕ್ಕದಂಗಪ್ಪ, ಇಷ್ಟ ಆಗುತ್ತೆ ಬೆಲೆ. ದೋಸೆ ಆಯಿತು, ದೋಸೆ ಆದಮೇಲೆ ನೆಕ್ಸ್ಟ್ ಜಂಪ್ ಆದರೆ ರೈಸ್ ಬಾತು, ಪುದೀನ ರೈಸ್ ಬಾತು ಮತ್ತು ಚಿತ್ರಾನ್ನ. ಅದು ಎಳ್ಳಿಕಾಯಿ ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ ಕೆಲವೊಂದು ಕಡೆ ಮಾತ್ರ ಸಿಗುವಂಥದ್ದು, ಇಲ್ಲೂ ನಿಮಗೆ ಸಿಗದ. ಫಸ್ಟು ಚಿತ್ರಾನ್ನದಿಂದ ಶುರುವಚ್ಕೊಬಿಡೋಣ.
ಯಾಕಂದ್ರೆ ರೈಸ್ ಬಾತ್ಗೆ ಹೋದ್ರೆ ಮಸಾಲೆ ಎಲ್ಲ ಸೇರ್ಕೊಂಬಿಟ್ಟಿರ್ತಾ ನಿಮಗೆ ಚಿತ್ರಾನ್ನ ಯಾಕೋ ಮನ್ಸು ಬರಲ್ಲ. ಅದಕ್ಕೆ ಫಸ್ಟು ಚಿತ್ರಾನ್ನಕ್ಕೆ ಹೋಗ್ಬಿಡೋಣ. ಕರಿಬೇವು ಜಾಸ್ತಿ ಬಳಸಿದರೆ, ಕಾಯಿ ಬಳಸಿದರೆ ಹಸಿರು ಮೆಣಸಿನಕಾಯಿ ನಮಗೆ ಬೆಳಪ. ಚಿತ್ರಾನ್ನ ಸುಮಾರು ಕಡೆ ಸಿಗುತ್ತೆ ಅಂತ, ಅದೇ ನಮ್ಮ ಮಾಮೂಲಿ ಇಡ್ಲಿ ಅಂತೀವಲ್ಲ ಸೇಮ್ ಅದೇ ರೀತಿಯೇ ಎಲ್ಲ ಕಡೆಯೂ ಸೇಮ್ ಟು ಸೇಮ್ ಹೆಚ್ಚು ಕಮ್ಮಿ ಬರೋವಂಥದ್ದು. ಬಟ್ ಬಹಳ ಇಷ್ಟಪಡೋಂಥ ವಿಚಾರ ಅಂದರೆ ಎಳ್ಳಿಕಾಯಿ. ಎಳ್ಳಿಕಾಯಿ ಬಳಸಿರ್ತಾರೆ ಲೈಟಾ ಹುಳಿ, ಅದು ನಮಗೆ ಬಹಳ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಆ ಹುಳಿ ಇದ್ರೇ ಆ ಚಿತ್ರಾನ್ನಕ್ಕೆ ಒಂದು ಬೆಲೆ. ಪುದೀನ ರೈಸ್ ಬಾತ್, ಪುದೀನ ರೈಸ್ ಬಾತ್ ಆಹಾ ಹೇಗೆ ಸಕ್ಕತ್ತಾಗಿದೆ. ಏನು ಮಸಾಲೆ ಘಮ ಸೂಪರ್, ಬೆಂಕಿ ಅಂತಲೇ ಹೇಳ್ಬೋದು. ಆ ಚಕ್ಕೆ ಲವಂಗ ಚೆನ್ನಾಗಿದೆ, ಅದರ ಮಸಾಲೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇನ್ನು ರೈಸ್ ಕ್ವಾಲಿಟಿ ಅದು ಸೂಪರು. ಮತ್ತು ಜಾಸ್ತಿ ಏನು ಖಾರ ಸಿಗಲ್ಲ ನಿಮಗೆ, ಲೈಟ್ ಆ ಖಾರ ಮತ್ತು ಆ ಘಾಟು ಸಿಗುವಂಥದ್ದು. ಮತ್ತು ಇನ್ನು ಚಟ್ನಿ ಬೇಕಾದರೆ ಇರುತ್ತೆ ನಿಮಗೆ, ಎಕ್ಸ್ಟ್ರಾ ಖಾರ ಬೇಕಾದರೆ ಚಟ್ನಿನೂ ಆ್ಯಡ್ ಆನ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ಬೋದು. ನನಗೇನು ಚಟ್ನಿ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತಪ್ಪ, ಬೇಕಾದ ಚಿತ್ರಾನ್ನಕ್ಕೆ ಆ್ಯಡ್ ಮಾಡಿ. ರೈಸ್ ಬಾತ್ಗೇನು ಚಟ್ನಿ ಅವಶ್ಯಕತೆಯೇ ಇಲ್ಲ, ಹಾಗೆ ತಿನ್ಬೋದು. ಮತ್ತು ಟೊಮೊಟೊ ಹಣ್ಣು ಕೂಡ ಲೈಟಾಗಿ ಬಳಸಿದ್ದಾರೆ. ತುಂಬ ಚೆನ್ನಾಗಿದೆ ರೈಸ್ ಬಾತ್, ಚೆನ್ನಾಗಿದೆ ಎರಡು ಚೆನ್ನಾಗಿದೆ. ನಂಗೆ ದೋಸೆನೂ ಚೆನ್ನಾಗಿತ್ತು, ದೋಸೆನೂ ಚೆನ್ನಾಗಿದೆ, ರೈಸ್ ಬಾತು ಚೆನ್ನಾಗಿದೆ, ಮತ್ತು ಚಿತ್ರಾನ್ನನೂ ಚೆನ್ನಾಗಿದೆ. ನನಗೆ ಬಹಳ 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 ಇಷ್ಟ ಆಗಿತ್ತು ಅಂದರೆ ರೈಸ್ ಬಾತು. ದೋಸೆನೂ ಇಷ್ಟಪಡ್ತಾರಂತೆ, ನನಗೆ ರೈಸ್ ಬಾತು ಕೂಡ ನನಗೆ ಬಹಳ ಇಷ್ಟ ಆಯಿತು. ಓಕೆ, ಇದಿಷ್ಟೇ ಅಂತ ಅಲ್ಲ, ಪೂರಿ ಸಿಗುತ್ತೆ ಮತ್ತು ತಟ್ಟೆ ಇಡ್ಲಿ ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲ ದೋಸೆ ಅಂತ ಬಂದರೂ ಕೂಡ ನೀವು ದೋಸೆಲೇ ತುಂಬ ವೆರೈಟಿ ದೋಸೆ ಸಿಗುತ್ತೆ. ಬಾತ್ ಮಸಾಲೆ ಅಂತಲೂ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬೈ ಬೈ.